ಮಹಾದೈವವನ್ನು ಸಂಪ್ರೀತಗೊಳಿಸುವ ಕುಣಿತದ ನೃತ್ಯದ ಅತಿ ಪ್ರಾಚೀನ ಪರಂಪರೆ ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲೂ ಹಾಸುಹೊಕ್ಕಾಗಿದೆ. ಆಂಧ್ರ, ತಮಿಳುನಾಡು, ಕರ್ನಾಟಕದ ಮಿಶ್ರ ಭಾಷೆ ಸಂಸ್ಕೃತಿಗಳ ಸಂಗಮ ಸ್ಥಾನ ಕೋಲಾರ ಜಿಲ್ಲೆ. ಮೂಲತಃ ತಮಿಳು ಪರಂಪರೆಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯನ ಸನ್ನಿಧಿಗೆ ಅರ್ಪಿತವಾಗುವ ಕಾವಡಿ ಗ್ರಾಮೀಣ ಸೊಗಸಿನ ಅಂದದ ಕುಣಿತ. ಅರ್ಧಚಂದ್ರಾಕೃತಿಯ ಪರಿಧರವನ್ನು ಬರಿಮೈನಲ್ಲಿಟ್ಟುಕೊಂಡು ವಿವಿಧ ವಾದ್ಯಗಳೊಂದಿಗೆ ನರ್ತನ ಮಾಡುವುದು ಕಾವಡಿ ಕುಣಿತದ ವಿಶೇಷ. ಕಾವಡಿಗೆ ಹಗುರವಾದ ಮರ ಉಪಯೋಗ ಮಾಡಬೇಕಾಗುತ್ತದೆ. ಅದರಲ್ಲಿ ಇಷ್ಟ ದೇವತೆಯ ಚಿತ್ರದೊಂದಿಗೆ ನವಿಲುಗರಿಗಳನ್ನು ಕಾವಡಿಗೆ ಸಿಕ್ಕಿಸಲಾಗುತ್ತದೆ. ಕಾವಡಿಯನ್ನು ಮೊದಲು ತಲೆಯ ಮೇಲಿಟ್ಟುಕೊಂಡು ತಾಳ ಲಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಾ ವಿವಿಧ ಬಗೆಯ ನರ್ತನ ಮಾಡುತ್ತಾರೆ. ಕಾವಡಿಯನ್ನು ಮೈಮೇಲಿನ ಸ್ನಾಯುಗಳ ಮೂಲಕ ನಿಯಂತ್ರಣ ಮಾಡುತ್ತಾ ವಾದ್ಯಗಳ ಲಯಕ್ಕೆ ಸರಿಯಾಗಿ ಕುಣಿಯುವುದು ಸ್ವಲ್ಪ ಕಷ್ಟದ ಕೆಲಸವೇ. ಭಕ್ತರ ಮೈಮನಗಳಲ್ಲಿ ಮಿಂಚಿನ ಸಂಚಾರ ಉಂಟು ಮಾಡುವ ಕಾವಡಿ ಕುಣಿತದಲ್ಲಿ ಕಲಾತ್ಮಕ ಯುಕ್ತಿಯಿಂದ ನಿಂಬೆಹಣ್ಣು ಜಜ್ಜುವುದು, ದುಡ್ಡು ಕಾಸನ್ನು ಬಾಯಿಂದ ತೆಗೆಯುವ ಆಶ್ಚರ್ಯಕರ ಪ್ರತಿಭೆ ಪ್ರದರ್ಶಿಸುತ್ತಾರೆ. ಗ್ರಾಮೀಣ ಜನತೆಯ ಭಕ್ತಿ ಆವೇಶದ ಈ ಕಾವಡಿ ಕುಣಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಒಂದು ತಿಂಗಳೆಲ್ಲ ನಡೀತದೆ. ಆವಾಗ ಆ ಒಂದು ನೃತ್ಯನ ಒಂದು ಹಬ್ಬದಂಗೆ ಮಾಡ್ತೀವಿ ನಾವು ಒಂದು ಹಬ್ಬದಂಗೆ ಮಾಡ್ತೀವಿ.